ನಮಸ್ಕಾರ ರೀ ಎಲ್ರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತಿನ್ನುವಂತಹ ರಾಗಿ ಮಾಲ್ಟ್ ಇಪ್ಪತ್ತೇಳು ಪದಾರ್ಥ ಬಳಸಿ ರಾಗಿ ಮಾಲ್ಟ್ನ ಮಾಡೇತ್ರಿ ಬೆನ್ನು ನೋವು ಕೀಲು ನೋವು ಮತ್ತು ಮಕ್ಕಳ ಬೆಳವಣಿಗೆಗೆ ಅಗದಿ ಚಲೋ ಅಂತ ಹೇಳ್ಬೋದು ರೀ ಈ ರಾಗಿ ಮಾಲ್ಟು ಒಂದು ವರ್ಷದ ಮಕ್ಕಳಿಂದ ಹಿಡಿದು ನೀವು ವಯಸ್ಸಾದೋರ್ವರೆಗೂ ಈ ರಾಗಿ ಮಾಲ್ಟ್ನ ಕೊಡ್ಬೋದು ಜಾಸ್ತಿ ಪದಾರ್ಥಗಳನ್ನ ಉಪಯೋಗಿಸಿರೋದ್ರಿಂದ ಆರು ತಿಂಗಳಿಂದ ಒಂದು ವರ್ಷದ ಮಕ್ಕಳಿಗೆ ಸ್ವಲ್ಪ ಡೈಜೆಷನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತತ್ರಿ ಸೊ ಹಾಗಾಗಿ ನೀವು ಒಂದು ವರ್ಷದಿಂದ ಆರಾಮಾಗಿ ವಯಸ್ಸಾದೋರ್ವರೆಗೂ ಈ ರಾಗಿ ಮಾಲ್ಟನ್ನ ಸೇವಿಸೋದ್ರಿಂದ ನೂರ ಎಂಟು ರೋಗಗಳಿಂದ ನೀವು ದೂರ ಇರ್ಬೋದು ರೀ ಬರ್ರಿ ಹಾಗಾದ್ರೆ ರಾಗಿ ಮಾಲ್ಟ್ಗೆ ಮೊದಲಿಗೆ ಎರಡು ಕೆ ಜಿಯಷ್ಟು ರಾಗಿ ತೊಗೊಂಡ್ ಚಲೋ ಕ್ವಾಲಿಟಿ ರಾಗಿ ತೊಗೋಬೇಕು ಹಂಗೆ ಪಾವ ಕಿಲೋ ಗೋಧಿ ಅಥವಾ ಕಾಲು ಕೆ ಜಿಯಷ್ಟು ಗೋಧಿ ಜವೆ ಗೋಧಿ ತೊಗೊಂಡಿನಿ ಅಂದ್ರೆ ಸದ್ಕದ ಗೋಧಿ ಅದು ಭಾಳ ಪವರ್ಫುಲ್ಲು ಹಾಗಾಗಿ ಮೇಲೆ ಒಂದು ಕೆ ಅಷ್ಟು ಕುಸಲಕ್ಕಿ ಅಥವಾ ಕುಸುಬ್ಲಕ್ಕಿನ ತೊಗೊಂಡಿ ನೀವು ಇದ್ರ ಬದಲು ಬೇಕಾದ್ರೆ ನೀವು ನಾರ್ಮಲ್ ಡೈಲಿ ಅನ್ನ ಏನು ಮಾಡ್ತಿರಲ್ಲ ಅದರ ರೈಸ್ನ ಕೂಡ ಒಂದು ಕೆ ಜಿ ಅಷ್ಟು ತೊಗೋಬೋದ್ರಿ ಆವು ಕೆ ಜಿ ಕಡಲೆಕಾಳು ತೊಗೋಬೇಕ್ರಿ ಕಾಲು ಕೆ ಜಿ ಕಾಳು ಕಾಲು ಕೆ ಜಿ ಹುರುಳಿ ಕಾಳು ಹಂಗ ಕಾಲು ಕೆ ಜಿ ಸಿಪ್ಪೆ ತೆಗಿದಿರೋ ಅಂತ ಕಪ್ಪು ಉದ್ದನ್ನ ತೊಗೊಂಡಿ ಕಾಲು ಕೆ ಜಿ ಮಸೂರ್ ದಾಲ್ ಅಥವಾ ಚನ್ನಂಗಿ ಬೇಳೆ ತೊಗೊಂಡ್ ಕಾಲು ಕೆ ಜಿ ಶೇಂಗಾ ತೊಗೊಂಡ್ ಹಂಗೆ ಕಾಲು ಕೆ ಜಿ ಬಾರ್ಲಿ ಇದು ಭಾಳ ತಂಪ್ರಿ ದೇಹಕ್ಕೆ ಪಾವು ಕೆ ಜಿ ಕಾಳು ಪಾವು ಕೆ ಜಿ ಕಾಲು ಕೆ ಜಿ ಒಂದ ರೀ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅದಾದಮೇಲೆ ಕಾಲು ಕೆ ಜಿ ಕಾಬೂಲು ಚೆನ್ನಾಗಿ ತೊಗೊಂಡ್ರಿ ಕಾಲು ಕೆ ಜಿ ಅವರೆ ಕಾಳು ಹಂಗೆ ಕಾಲು ಕೆ ಜಿ ಸೋಯಾಬೀನ್ ತೊಗೊಳತ್ರಿ ಕಾಲು ಕೆ ಜಿ ಸಾಬೂದಾನಿ ಹಂಗೆ ನೋಡ್ರಿ ಎರಡು ಥರದ ರಾಜ್ಮಾ ತೊಗೊಂಡಿ ಎರಡೂ ಕಾಲು ಕಾಲು ಕೆ ಜಿ ಇದಾವೆ ಹತ್ತು ಏಲಕ್ಕಿ ಐವತ್ತು ಗ್ರಾಮ್ ಮೆಣಸು ತೊಗೊಂಡ್ರಿ ಐವತ್ತು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಮೆಂತ್ಯ ತೊಗೊಂಡ್ರಿ ಮೆಂತ್ಯ ನಮ್ಮ ಎಲ್ಬುಗಳನ್ನು ಗಟ್ಟಿ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡ್ತತಿ ಹಾಗಾಗಿ ನೂರು ಗ್ರಾಮ್ ತೊಗೊಳತಿ ಹಾಗಾಗಿ ನೂರು ಗ್ರಾಮು ಸೌತೆ ಬೀಜ ನೂರು ಗ್ರಾಮ್ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಬೀಜ ತೊಗೊಂಡ್ರಿ ನೂರು ಗ್ರಾಮ್ ಸೂರ್ಯಕಾಂತಿ ಬೀಜ ನೂರು ಗ್ರಾಮ್ ಬಾದಾಮ್ ನೂರು ಗ್ರಾಮ್ ಗೋಡಂಬಿ ತೊಗೊಂಡ್ರಿ ನೀವು ಇದ್ರ ಜೊತೆ ಪಿಸ್ತಾ ಮತ್ತು ವಾಲ್ನಟ್ ಕೂಡ ಸೇರಿಸ್ಕೋಬೋದು ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಅದಾವೆ ಇನ್ನು ರಾಗಿ ಮಾಲ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ ನೋಡ್ರಿ ಈಗ ಎಲ್ಲ ಇನ್ಗ್ರೀಡಿಯಂಟ್ಸನ್ನೂ ದಪ್ಪ ತಳ ಇರೋವಂಥ ಒಂದು ಕಡಾಯಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹುರ್ಕೊಳಕ್ಕೆ ಶುರು ಮಾಡ್ಬೇಕು ರೀ ರಾಗಿ ಎರಡು ಕೆ ಜಿ ಇರೋದರಿಂದ ನಾನು ಅರ್ಧ ಅರ್ಧ ಕೆ ಜಿ ನಾಲ್ಕು ಸಾರಿ ರೀ ರಾಗಿ ಆಲ್ರೆಡಿ ಕಂದು ಬಣ್ಣ ಇರೋದ್ರಿಂದ ನಿಮ್ಗೆ ಹುರಿದಿರೋದು ಹೆಂಗೆ ಅಂತ ತಿಳ್ಕೊಳ್ಳೋದು ಜಜ್ಮೆಂಟ್ ಮಾಡೋದು ಕಷ್ಟ ಆಗಿಬಿಡ್ತೈತೆ ರೀ ಸೊ ಲೈಟಾಗಿ ಘಮ ಬರೋಕೆ ಶುರು ಆಗ್ತೈತಿ ರಾಗಿ ಮೇಲೆ ಹಾಗಾಗಿ ಮೀಡಿಯಮ್ ಒಳಗೆ ಇಟ್ಕೊಂಡು ಚೆಂದಾಗೆ ಹೊತ್ತದಂಗೆ ಹುರ್ಕೋಬೇಕ್ರಿ ರಾಗಿ ಕಲರ್ ಲೈಟಾಗಿ ಚೇಂಜ್ ಆಗೋಕೆ ಶುರು ಆಗ್ತೈತಿ ನೀವು ಅದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಹೊತ್ತಿದಂಗೆ ಆಗ್ಬಿಡ್ತಾವ ಮತ್ತು ರಾಗಿ ಮಾಲ್ಟ್ ಟೇಸ್ಟು ಕೂಡ ಚಲೋ ಬರೋಂಗಿಲ್ಲ ಸೊ ಲೈಟಾಗಿ ಘಮ ಬರೋಕೆ ಶುರು ಆಗ್ತತ್ರಿ ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗ್ತತ್ರಿ ರಾಗಿ ಚೆಂದಾಗೆ ಹುರ್ಕೊಂಡೇವಂಥೇಳೆ ನೋಡಿರಿ ಲೈಟಾಗಿ ಚಟ್ ಸಿಡ್ದಂಗೆ ಆಗಬೇಕು ಅಲ್ಲಿವರೆಗೆ ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಮತ್ತು ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹುರ್ಕೊಳಕ್ಕೆ ನಿಮ್ಗೆ ಪೇಷನ್ಸ್ ಬೇಕೇ ಬೇಕು ರೀ ನೋಡ್ರಿಗ ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗೈತೆ ರಾಗಿದ್ದು ಇಷ್ಟು ಹುರ್ಕೊಂಡ್ರೆ ಸಾಕು ಅರ್ಧ ಅರ್ಧ ಕೆ ಜಿ ನಾಲ್ಕು ಸಾರಿ ರಾಗಿನ ಹುರ್ಕೊಂಡು ಆದ್ಮೇಲೆ ನೋಡ್ರಿ ಕುಸುಲಕ್ಕಿ ಅಥವಾ ಕುಸುಬ್ಲಕ್ಕಿನ ನಾನು ಸೇರಿಸ್ಕೊಳತ್ತೇನೆ ಕುಸುಬ್ಲಕ್ಕಿನೂ ಲೈಟಾಗಿ ಬ್ರೌನ್ ಇರೋದ್ರಿಂದ ಹುರಿದತ್ತೋ ಇಲ್ಲೋ ಅನ್ನೋದೊಂದು ಜಜ್ಮೆಂಟ್ ಮಾಡೋದು ಕಷ್ಟ ಆಗ್ತತ್ರಿ ಕುಸುಬ್ಲಕ್ಕಿನೂ ಅಷ್ಟೇ ಒಳ್ಳೆ ಘಮ ಬರೋಕೆ ಶುರು ಆಗ್ತತ್ರಿ ಹುರಿದಂಗೆ ಹುರಿದಂಗೆ ನೋಡಿಕೊಂಡು ನೀವು ಹುರ್ಕೋಬೇಕು ರೀ ನೋಡಿರಿಗ ಕುಸುಬ್ಲಕ್ಕಿದು ಲೈಟಾಗಿ ಕಲರ್ ಚೇಂಜ್ ಆಗೈತಿ ಜೊತೆಗೆ ಒಳ್ಳೆ ಘಮ ಬರತಿತ್ತು ಇಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಉಳ್ದಿರೋ ಇನ್ನು ಅರ್ಧ ಕೆ ಜಿನೂ ಕೂಡ ನಾನು ಇದೇ ರೀತಿ ಹುರ್ಕೊಳತ್ತೇನೆ ಮೇನ್ ಏನಪ್ಪ ಅಂದ್ರೆ ರಾಗಿ ಮಾಲ್ಟ್ ಮಾಡೋವಾಗ ಹುರಿಯಕ್ಕೆ ಭಾಳ ಪೇಷನ್ಸ್ ಬೇಕು ರೀ ಭಾಳ ಟೈಮು ಹಿಡಿತತಿ ಸೊ ನೋಡ್ರಿ ಫೈನಲ್ ಆಗಿ ಎರಡನೇ ಸಾರಿನೂ ಕೂಡ ನಾನು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕುಸುಬ್ಲಕ್ಕಿನ ಹುರ್ಕೊಂಡೇನಿ ನೆಕ್ಸ್ಟು ಸದ್ಕದ ಗೋಧಿ ತೊಗೊಳತ್ತಿ ಸದಕದ ಗೋಧಿ ಇಲ್ಲ ಅಂದ್ರೆ ನೀವು ನಾರ್ಮಲ್ ಯೂಸ್ ಮಾಡುವಂಥ ಗೋಧಿನೂ ಕೂಡ ತೊಗೋಬೋದು ಸದ್ಕದ ಗೋಧಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಈ ಜವೆ ಗೋಧಿ ಅಂತಾರಲ್ರಿ ಅದು ಸದ್ಕದ ಗೋಧಿ ಅಗದಿ ಪವರ್ಫುಲ್ ರೀ ಸೊ ಹಾಗಾಗಿ ಇದನ್ನು ಕೂಡ ಪಾವ್ ಕಿಲೋ ಅಥವಾ ಕಾಲು ಕೆ ಜಿ ಅಷ್ಟು ತೊಗೊಂಡಿ ಇದನ್ನ ನೋಡಿರಿ ಈ ಥರ ಸಿಡಿಯೋ ಥರ ಹುರ್ಕೋಬೇಕು ಸಣ್ಣ ಉರಿ ಒಳಗೆ ಹುರ್ಕೊಳಕ್ಕೆ ಶುರು ಮಾಡಿದ್ರೆ ಗೋಧಿ ಸಿಡ್ಯಾಕ್ ಶುರು ಆಗ್ತಾವು ಪರ್ಫೆಕ್ಟ್ ಹದದೊಳಗೆ ಹುರ್ಕೊಂಡೆ ಅಂದಂಗೆ ರೀ ಸೊ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಚಟ್ಪಟ್ಟ ಅಂತ ಸಿಡಿಯತ್ತಿದ್ದು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಒಳ್ಳೆ ಘಮಾನು ಬರತಿತ್ತು ರೀ ಸದಕದ್ ಗೋಧಿದು ಹುರಿದ್ಮೇಲೆ ಸೊ ಇಷ್ಟಾದ್ರೆ ಸಾಕು ನೆಕ್ಸ್ಟು ಪಾವು ಕೆ ಜಿ ಕಡಲೆಕಾಳನ್ನು ಹುರ್ಕೊಳಾತತಿ ಈ ಕಡಲೆಕಾಳನ್ನು ಅಷ್ಟೇ ರೀ ಸಣ್ಣಗೆ ಹುರ್ದಂಗೆ ಹುರಿದಂಗೆ ಛಟ್ಪಟ್ ಅಂಥೇಳಿ ಸೀಳಿದಂಗೆ ಆಗಕ್ಕೆ ಶುರು ಆಗ್ತಾವ್ರಿ ಕಡಲೆಕಾಳು ಅಲ್ಲಿವರೆಗೂ ಹುರ್ಕೋಬೇಕು ಮತ್ತು ಘಮಾನೂ ಬರಕ್ಕೆ ಶುರು ಆಗ್ತತಿ ಕಡಲೆಕಾಳ್ದು ಅಲ್ಲಿವರೆಗೂ ರೀ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಕಡಲೆಕಾಳ್ದು ಕಲರ್ ಕೂಡ ಚೇಂಜ್ ಆಗೈತಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನೋಡಿರಿ ಅಲಸಂದಿ ಕಾಳನ್ನ ಸೇರಿಸ್ಕೊಳಾತತಿ ಇದನ್ನು ಕೂಡ ಲೈಟಾಗಿ ರೀ ನೋಡಿರಿ ಈ ಥರ ಎಲ್ಲ ಮ್ಯಾಲೆ ಕೆಳಗೆ ನೋಡ್ಕೊಂಡು ಚೆಂದಾಗೆ ಹುರ್ಕೋಬೇಕು ನೀವೇನಾದರೂ ಕಾಲು ಕೆ ಜಿ ಬದಲು ಒಂದೊಂದು ಕೆ ಜಿ ಈ ಥರ ಕಾಳು ತೊಗೊಂಡಿದ್ರೆ ನಾಲ್ಕು ಸಲ ಹುರ್ಕೋಬೇಕು ರೀ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ನೋಡಿರಿ ಅಲ್ಸಂದಿ ಕಾಳದ್ದು ಅದಾದಮೇಲೆ ನೆಕ್ಸ್ಟು ಪಾವ ಕೆ ಜಿಯಷ್ಟು ಹುರುಳಿ ಕಾಳನ್ನು ಕೂಡ ಚೆಂದಾಗೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ರೀ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಇಟ್ಕೊಂಬಿಟ್ರೆ ಆರು ಆರು ತಿಂಗಳ ಗಂಟ್ಲೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಮೇನ್ ಏನಂದ್ರೆ ಚೆಂದಾಗೆ ರೀ ಅಂದ್ರೆ ಹಿಟ್ಟು ಕೆಡಂಗಿಲ್ಲ ಸೊ ನೋಡ್ರಿ ಹುರುಳಿ ಕಾಳನ್ನು ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡತ್ತಿ ಇಷ್ಟು ಹುರ್ಕೊಂಡ್ರೆ ಸಾಕು ಅದಾದಮೇಲೆ ನೋಡ್ರಿ ಪಾವು ಕಿಲೋ ಬಾರ್ಲಿನ ಕಡಾಯಿಗೆ ಸೇರಿಸ್ಕೊಳತ್ತೈತಿ ಇದನ್ನು ಕೂಡ ಲೈಟಾಗಿ ಚೆಂದಾಗಿ ಹುರ್ಕೋಬೇಕು ಬಾರ್ಲಿ ನಮ್ಮ ದೇಹಕ್ಕೆ ಅಗದಿ ತಂಪ್ರಿ ಹೀಟ್ ಬಾಡಿ ಇರ್ತೈತಲ್ಲ ಅಂಥವ್ರು ಇದ್ರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅಗ್ದಿ ಚಲೋ ಈಗ ನೋಡ್ರಿ ಇದನ್ನು ಕೂಡ ಚೆಂದಾಗೆ ಹುರ್ಕೋಬೇಕು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸೊ ನೋಡ್ರಿ ಬಾರ್ಲಿನೂ ಕೂಡ ಸಣ್ಣ ಉರಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡತ್ತಿ ಈಗ ಅದಾದ್ಮೇಲೆ ನೋಡ್ರಿ ಪಾವು ಕಿಲೋ ರಾಜ್ಮಾನ ಹುರ್ಕೊಳತ್ತತಿ ರಾಜ್ಮಾದ ಕಲರ್ ಲೈಟಾಗಿ ಚೇಂಜ್ ಆಗೈತಿ ಸ್ವಲ್ಪ ಸೀಳ್ದಂಗೆ ಅನ್ಸತ್ತಿತ್ತು ಮೇಲೆ ಅಷ್ಟಾದ್ರೆ ಸಾಕು ಚೆಂದಾಗೆ ಹುರ್ಕೊಳೆ ಬಂದಂಗೆ ನೋಡ್ರಿ ಈಗ ನೋಡ್ರಿ ನೆಕ್ಸ್ಟು ಪಾವು ಕಿಲೋ ಕರಿ ಉದ್ದನ್ನ ಹುರ್ಕೊಳತ್ತತಿ ಉದ್ದು ನಮ್ಮ ಮೂಳೆಗಳಿಗಂತೂ ಅಗದಿ ಚಲೋ ಅಂತ ಹೇಳ್ಬೋದು ರೀ ಸಿಪ್ಪೆ ತೆಗ್ದಿರೋ ಉದ್ದಿನ ಕಾಳಿಗಿಂತ ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಅನ್ನೋರಿಗೆ ಉದ್ದಿನ ಕಾಳು ಅಗದಿ ಚಲೋ ರೀ ಉದ್ದಿನ ಕಾಳನ್ನು ಕೂಡ ಲೈಟಾಗಿ ಘಮ ಬರೋವರೆಗೂ ಹುರ್ಕೊಂಡತ್ ನೋಡ್ರಿ ಈಗ ಪಾವು ಕಿಲೋ ಅವ್ರಿಕಾಳನ್ನು ಕಾಳನ್ನು ರೀ ಕಡಾಯಿಗೆ ಕಡಾಯಿ ಆದಷ್ಟು ದಪ್ಪ ಇರಬೇಕ್ರಿ ರೀ ತಳ ಬೇಗ ಹೊತ್ತಂಗಿಲ್ಲ ಅದುವಾಗಿ ಹುರ್ಕೋಬೋದು ನಾವು ಇಲ್ಲ ಅಂದ್ರೆ ತಳ ಭಾಳ ತೆಳಗೆ ಇದ್ಬಿಟ್ರೆ ಹಾಗೆ ಬುಡ್ಕೆ ಹೊತ್ತಕ್ಕೆ ಶುರು ಆಗ್ಬಿಡ್ತಾವ್ರಿ ಕಾಳುಗಳೆಲ್ಲ ಅವ್ರಿಗೆ ಕಾಳನ್ನ ನೋಡ್ರಿ ಚೆಂದಾಗೆ ಹುರ್ಕೊಂಡಾಯಿತು ಈಗ ನೋಡ್ರಿ ಆಲ್ರೆಡಿ ಒಂದು ಥರ ರಾಜಮಾನ್ ಹುರ್ಕೊಂಡಾಗೈತಿ ಇನ್ನೊಂದು ಥರದ ರಾಜಮಾನ್ ಚೆಂದಾಗೆ ಹುರ್ಕೊಳಾತೈತಿ ಇದನ್ನು ಕೂಡ ಇದರೊಳಗೆ ಎಲ್ಲ ಥರದ ಕಾಳು ಮಿಕ್ಸ್ ಆಗಿರೋದ್ರಿಂದ ನೀವು ಬೆಳಗಿನ ನಾಷ್ಟ ಟೈಮ್ನಾಗ ಇದನ್ನಷ್ಟ ಮಾಡ್ಕೊಂಡು ಕುಡಿದ್ರೂ ಅಗ್ದಿ ನಿಮ್ಗೆ ಎನರ್ಜಿ ಕೊಡ್ತೈತಿ ನೋಡ್ರಿ ರಾಜ್ಮಾನ್ನ ಚೆಂದಾಗೆ ಹುರ್ಕೊಂಡಾಯಿತು ನೆಕ್ಸ್ಟು ಪಾವು ಕಿಲೋದಷ್ಟು ಹೆಸರು ಕಾಳನ್ನು ಸೇರಿಸ್ಕೊಂಡ್ ಇದನ್ನು ಕೂಡ ಚೆಂದಾಗೆ ಹುರ್ಕೋಬೇಕು ಹೆಸರು ಕಾಳು ನಮ್ಮ ದೇಹಕ್ಕೆ ಅಗದಿ ತಂಪು ಜೊತೆಗೆ ಪ್ರೋಟೀನ್ ರೀ ಇದ್ರೊಳಗೆ ಭಾಳ ಹೆಸರು ಕಾಳನ್ನು ನೋಡ್ರಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೊಳತ್ತಿ ಇಷ್ಟಾದ್ರೆ ಸಾಕು ಈಗ ಸೋಯಾಬೀನನ್ನು ಸೇರಿಸ್ಕೊಳತ್ತೈತಿ ಸೋಯಾಬೀನನ್ನು ಅಷ್ಟೇ ನೋಡ್ರಿ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು ರೀ ಕ್ಯಾನ್ಸರ್ನಂಥ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ಇರ್ತತ್ರಿ ಸೋಯಾಬೀನ್ ಒಳಗೆ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡ್ರಿ ಸೋಯಾಬೀನ್ನ ಈಗ ಮಸೂರ್ ದಾಲ್ ಅಥವಾ ಚೆನ್ನಂಗಿ ಬೇಳೆನ ಕಡಾಯಿಗೆ ಸೇರಿಸ್ಕೊಳತ್ತೈತಿ ಇದನ್ನು ಕೂಡ ಲೈಟಾಗಿ ಹುರ್ಕೋಬೇಕು ನೋಡಿರಿ ಚನ್ನಂಗಿ ಬೇಳೆನ ಈ ರೀತಿ ಹುರ್ಕೊಂಡತ್ತಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನೆಕ್ಸ್ಟು ಪಾವ್ ಕಿಲೋ ಹುರ್ಕೋಬೇಕು ರೀ ಚೆಂದಾಗೆ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ರೀ ಸಾಬುದಾನಿನ ನೋಡಿರಿ ಇಷ್ಟು ಸಾಬುದಾನಿನ ಅದಾದ ಅದಾದಮೇಲೆ ಕಾಬೂಲ್ ಚೆನ್ನ ಚೆಂದಾಗೆ ಹುರ್ಕೋಬೇಕ್ರಿ ಈ ರಾಗಿ ಒಳಗೆ ಬಳಸಿರೋ ಪ್ರತಿಯೊಂದು ಕಾಳು ಕೂಡ ಅಗ್ದಿ ಚಲೋ ಅಂತ ಹೇಳ್ಬೋದು ರೀ ನಮ್ಮ ಆರೋಗ್ಯಕ್ಕೆ ಹಂಗೆ ಬಿ ಪಿ ಶುಗರ್ ಇರೋ ಪೇಷೆಂಟ್ಗಳಿಗೆ ಬೆನ್ನು ನೋವು ಮಂಡಿ ನೋವು ಸುಸ್ತು ಅನ್ನೋರಿಗೆ ರಾಗಿ ಮಾಲ್ಟು ಅಗದಿ ಒಳ್ಳೇದಂತ ಹೇಳ್ಬೋದು ರೀ ಕಾಬೂಲು ಚೆನ್ನೂ ಕೂಡ ನೋಡಿರಿ ಲೈಟಾಗಿ ಇಷ್ಟು ಹುರ್ಕೊಂಡಾಗೈತಿ ನೆಕ್ಸ್ಟು ಮಡಿಕೆ ಕಾಳನ್ನು ಸೇರಿಸ್ಕೊಳತ್ತೈತಿ ಮಡಿಕೆ ಕಾಳನ್ನು ಕೂಡ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಶೇಂಗಾನ ಸೇರಿಸ್ಕೊಳತ್ತೈತಿ ಶೇಂಗಾನು ಅಷ್ಟೇ ಮೇಲ್ಗಡೆ ಸಿಪ್ಪೆ ಲೈಟಾಗಿ ಹೇಳ್ಬೇಕು ರೀ ಅಲ್ಲಿವರೆಗೂ ಚೆಂದಾಗೆ ಹುರ್ಕೋಬೇಕು ಜೋರು ಉರಿ ಇಟ್ಟು ಹುರ್ಕೊಳ್ಳೋದ್ಕಿಂತ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆ ಹದ್ದೊಳಗೆ ಹುರಿತಾವ್ರಿ ಎಲ್ಲ ಕಾಳು ನೋಡಿರಿ ಶೇಂಗಾನ ಚೆಂದಾಗಿ ಆದಮೇಲೆ ನೆಕ್ಸ್ಟು ಮೆಂತ್ಯನ್ ರೀ ಮೆಂತ್ಯನ್ನು ಕೂಡ ಚೆಂದಾಗಿ ಹುರ್ಕೋಬೇಕು ಮೆಂತ್ಯ ಅಗ್ದಿ ಬೇಗ ಕಲರ್ ಚೇಂಜ್ ಆಗಿಬಿಡ್ತೈತೆ ರೀ ಮೆಂತ್ಯದ್ದು ಲೈಟಾಗಿ ಕಲರ್ ಚೇಂಜ್ ಆಗುವಷ್ಟೊತ್ತಿಗೆ ಮೆಂತ್ಯನ ತೆಗೆದುಬಿಡೋ ಚಲೋ ರೀ ಇಲ್ಲಾಂದ್ರೆ ರಾಗಿ ಮಾಲ್ಟ್ ಟೇಸ್ಟು ಒಂಥರ ಕಹಿ ಕಹಿ ರೀ ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಐವತ್ತು ಗ್ರಾಮ್ ಮೆಣಸನ್ನು ಕೂಡ ಚೆಂದಾಗೆ ಹುರ್ಕೋಬೇಕು ರೀ ಮೆಣಸು ಹುರಿಯಕೂನು ಭಾಳ ಟೈಮ್ ರೀ ಪಟ್ ಅಂತ ಹೇಳಿ ಘಮ ಬರೋಕ ಶುರು ಆಗ್ಬಿಡ್ತೈತಿ ಅಷ್ಟೊತ್ತಿಗೆ ತೆಗೆದ್ಬಿಟ್ರೆ ಸಾಕು ರೀ ನೋಡಿರಿ ಮೆಣಸನ್ನ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಜೀರಿಗೆನ ಸೇರ್ಸ್ಕೊಳತ್ತೈತಿ ರೀ ಜೀರಿಗೆದು ಅಷ್ಟು ಬೇಗ ಕಲರ್ ಚೇಂಜ್ ಆಗಿಬಿಡ್ತೈತಿ ಎರಡು ನಿಮಿಷದಾಗ ಜೀರಿಗೆ ಚೆಂದಾಗೆ ಹುರ್ಕೊಂಡಾಯ್ತು ನೋಡಿರಿ ಈಗ ನೆಕ್ಸ್ಟು ಸೌತೆ ಬೀಜ ಕಲ್ಲಂಗಡಿ ಬೀಜ ಹಂಗೆ ಸೂರ್ಯಕಾಂತಿ ಬೀಜನ ಸೇರಿಸ್ಕೊಂಡತ್ತಿ ಇವ್ನ ಮೂರೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ಲೈಟಾಗೆ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ರೀ ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ ಎಲ್ಲ ತನ್ನಗಾದ ಮೇಲೆ ಒಂದು ಸ್ಟೀಲ್ ಡಬ್ಬಾಗಿ ಸೇರಿಸ್ಕೊಂಡಿ ಈಗ ಹಿಟ್ಟು ಹಾಕ್ಸ್ಕೊಂಡ್ಬರ್ಬೇಕು ರೀ ಇದನ್ನು ಅಂದರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು ಇದಕ್ಕೆ ನೂರು ಗ್ರಾಮ್ ಬಾದಾಮ್ ನೂರು ಗ್ರಾಮ್ ಗೋಡಂಬಿ ಸೇರಿಸ್ಕೊಂಡತ್ತಿ ಹಂಗೆ ಒಂದು ಹತ್ತು ಎಲಕ್ಕಿನ್ ಸೇರಿಸ್ಕೊಂಡ್ ರೀ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಒಂದು ಚಮಚದಿಂದ ಮಿಕ್ಸ್ ಮಾಡ್ಕೊಳತ್ತೈತಿ ಇಲ್ಲ ಅಂದ್ರೆ ಕಾಳುಗಳೆಲ್ಲ ಮ್ಯಾಲಿನೂ ಮ್ಯಾಲ ಕೆಳಗಿನೂ ಕೆಳಗೆ ಆ ಥರ ಆಗಿಬಿಡ್ತಾವೆ ಸೊ ಹಾಗಾಗಿ ಎಲ್ಲ ಕಾಳುಗಳು ಒಂದೇ ಸಮನಾಗಿ ಮಿಕ್ಸ್ ಆಗಬೇಕು ನೋಡ್ರಿ ಹುರ್ಕೊಂಡಾದ್ಮೇಲೆ ಕಾಳುಗಳು ಎಷ್ಟು ಚೆಂದ ಕಲರ್ಫುಲ್ಲಾಗಿ ಕನ್ಸಾಕತ್ತವು ಮತ್ತು ಈ ಎಲ್ಲ ಇಂಗ್ರಿಡಿಯೆಂಟ್ಸ್ನು ಹುರ್ಕೊಳಕ್ಕೆ ನನಗೆ ಕರೆಕ್ಟಾಗಿ ಬರೋಬ್ಬರಿ ಎರಡು ತಾಸು ಹಿಡ್ದತಿ ನೋಡ್ರಿ ಇದನ್ನು ಈಗ ಹಿಟ್ ಮಾಡಿಸ್ಕೊಂಬರ್ಬೇಕ್ರಿ ನೋಡ್ರಿ ಹಿಟ್ಟು ಹಾಕ್ಸ್ಕೊಂಡು ಬಂದಮೇಲೆ ಹಿಟ್ಟು ಅಂದರೆ ರಾಗಿ ಮಾಲ್ಟ್ ಪೌಡ್ರು ಯಾವ ರೀತಿ ಬಂದತ್ತೆ ಅಂತ ನೋಡೋನು ಫುಲ್ ಸಣ್ಣದಾಗಿ ಪೌಡ್ರ್ ಮಾಡಿಕೊಟ್ಟಿದ್ದಾರು ನೋಡಿರಿ ಈ ರೀತಿ ಫುಲ್ ಸಾಫ್ಟಾಗಿ ಬಂದಿತ್ತು ಹಿಟ್ಟು ಒಳ್ಳೆ ಘಮ ಬರಾತಿತ್ತು ರೀ ಜೀರಿಗೆ ಮೆಣಸು ಎಲ್ಲ ಹಾಕಿದ್ದೇವಲ್ಲ ರೀ ಹಾಗಾಗಿ ಈಗ ರಾಗಿ ಮಾಲ್ಟ್ ಮಾಡೋದು ಹೆಂಗಂತ ನೋಡೋನು ಬರ್ರಿ ರಾಗಿ ಮಾಲ್ಟ್ ಮಾಡೋಕೆ ಒಂದು ಬೋಗನಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿ ಒಂದು ಗ್ಲಾಸ್ ನೀರಿಗೆ ಎರಡು ಚಮಚದಷ್ಟು ರಾಗಿ ಮಾಲ್ಟ್ ಪೌಡ್ರನ್ನ ಸೇರಿಸ್ಕೊಂಡು ಗಂಟು ಇಲ್ದಂಗೆ ಈ ಥರ ಚಮಚಾದಿಂದ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ಚೂರು ಗಂಟಿರಬಾರ್ದು ನಿಮಗೆ ರಾಗಿ ಮಾಲ್ಟ್ ಇನ್ನೂ ಒಂದು ಸ್ವಲ್ಪ ಆಗಿ ಇರಲಿ ಇನ್ನೂ ಇನ್ನೊಂದು ಚಮಚದಷ್ಟು ರಾಗಿ ಮಾಲ್ಟ್ ಪೌಡ್ರನ್ನ ಸೇರಿಸ್ಕೋಬೋದು ಕುಡಿಯೋ ಥರ ಇರಲಿ ಅಂದ್ರೆ ಒಂದು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಅಷ್ಟು ರಾಗಿ ಮಾಲ್ಟ್ ಪೌಡ್ರನ್ನ ಸೇರಿಸ್ಕೋಬೋದು ಸೊ ನೋಡ್ರಿಗ ಈಗ ಚೆಂದಾಗೆ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೈತಿ ಶುಗರ್ ಪೇಷಂಟ್ ಏನಾದರೂ ರಾಗಿ ಮಾಲ್ಟ್ ಉಪಯೋಗಿಸಕತ್ತಿದ್ರೆ ಉಪ್ಪು ಸೇರಿಸ್ಕೋಬೋದು ರೀ ಬೆಲ್ಲದ ಬದಲು ಈಗ ಇದನ್ನು ಸಣ್ಣ ಉರಿ ಒಳಗೆ ಚಮಚದಿಂದ ಕೈಯಾಡ್ಸ್ತಾ ಐದರಿಂದ ಎಂಟು ನಿಮಿಷ ಚೆಂದಾಗೆ ಕುದಿಸ್ಕೋಬೇಕು ರೀ ಹಿಟ್ಟು ಹಿಟ್ಟು ರೀ ತಳ ಹಿಡ್ದುಬಿಡ್ತೈತಿ ಮತ್ತು ಮತ್ತೆಲ್ಲ ಕಾಳುಗಳನ್ನು ನಾವು ಆಲ್ರೆಡಿ ಚೆಂದಗೆ ಹುರ್ಕೊಂಡಿರೋದ್ರಿಂದ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಒಂದು ಐದರಿಂದ ಎಂಟು ನಿಮಿಷ ಕುದಿಸ್ಕೊಳ್ಳೋ ಅಷ್ಟೊತ್ತಿಗೆ ಪರ್ಫೆಕ್ಟಾಗಿರೋ ರಾಗಿ ಮಾಲ್ಟ್ ರೆಡಿ ಆಗ್ತದೆ ನೋಡ್ರಿ ನೋಡ್ರಿಗ ಚೆಂದಾಗೆ ಕುದಿ ಬಂದತಿ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ರೀ ಬೆಳಗ್ಗೆ ಬೆಳಗ್ಗೆ ನಾಷ್ಟಾದ ಬದಲು ಇದನ್ನು ದೊಡ್ಡವರಾಗಲಿ ಸಣ್ಣವರಾಗ್ಲಿ ತಿನ್ಬೋದ್ರಿ ಡೈಲಿ ನೀವು ಮಿಸ್ ಮಾಡಿದ ಈ ರಾಗಿ ಮಾಲ್ಟ್ನ ತಿಂತಾ ಬಂದ್ರೆ ಯಾವುದೇ ರೋಗ ಬರದೇ ಇರೋ ಥರ ತಡೆಗಟ್ಬೋದ್ರಿ ಇಲ್ಲ ಅಂದರೆ ನಿಮಗೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನು ಕೂಡ ನೀವು ಕಡಿಮೆ ಮಾಡ್ಕೋಬೋದು ಸೊ ನೋಡಿರಿ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಬೇಕು ಇಷ್ಟಾದ್ರೆ ಪರ್ಫೆಕ್ಟ್ ಆಗಿರೋ ರಾಗಿ ಮಾಲ್ಟ್ ರೆಡಿ ಆದಂಗೆ ನೀವು ಇದ್ರ ಜೋಡಿ ಹಾಲು ತುಪ್ಪ ಹಾಕ್ಕೊಂಡು ಕೂಡ ಕುಡಿಬಹುದ್ರಿ ನೋಡಿದ್ರಲ್ರಿ ಆರೋಗ್ಯಕ್ಕೆ ಹಿತಕರವಾದಂತಹ ರಾಗಿ ಮಾಲ್ಟ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಯೂಸ್ಫುಲ್ ಆಗೈತಿ ಅಂತ ಅನ್ಕೊಳ್ತೇನೆ ಯೂಸ್ಫುಲ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ